ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಮಾವಿನ ಹಣ್ಣು ಹಾಗೂ ಕ್ಯಾರೆಟ್ಗಳಲ್ಲಿ ಈ ಕೆಳಗಿನ ಯಾವ ಅಂಶ ಹೆಚ್ಚಾಗಿ ಹೊಂದಿದೆ? ವಿಟಮಿನ್ ಎ. ವಿಟಮಿನ್ ಎ ಹಸಿರು ಎಲೆ ತರಕಾರಿ, ಮೀನು, ಮೀನಿನ ಪಿತ್ತಕೋಶದ ಎಣ್ಣೆ, ಹಾಲು, ಹಾಲಿನ ಉತ್ಪನ್ನ, ಮಾವಿನ ಹಣ್ಣು ಹಾಗೂ ಕ್ಯಾರೆಟ್ ಇತ್ಯಾದಿಗಳಲ್ಲಿ ಹೆಚ್ಚಾಗಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿ ವೃದ್ಧಿಸಿ ರೋಡಾಪ್ಸಿನ್ ತಯಾರಿಕೆಗೆ ಅಗತ್ಯವಾಗಿದೆ. ಟು ಈಸ್ ದಿ ರೈಟ್ ಆನ್ಸರ್. ವಾತಾವರಣದ ಮೇಲುಭಾಗದಲ್ಲಿರುವ ಓಜೋನ್ ಪದರವು ನಮ್ಮನ್ನು ರಕ್ಷಿಸುವುದು ಯಾವ ವಿಕಿರಣಗಳಿಂದ? ಅಲ್ಟ್ರಾ ವೈಲೆಟ್ ವಿಕಿರಣ, ಅಂದರೆ UV ರೇಸ್. ಓಜೋನ್ ಪದರವು ವಾಯುಮಂಡಲದ ಸಮೋಷ್ಣ ವಲಯದಲ್ಲಿ, ಅಂತಂದರೆ ಸ್ತರಗೋಳದಲ್ಲಿದ್ದು, ಇದು ಸೂರ್ಯನಿಂದ ಬರುವ ಅಪಾಯಕಾರಿ ಅಲ್ಟ್ರಾ ವೈಲೆಟ್ ವಿಕಿರಣಗಳಿಂದ ಭೂಮಿಯನ್ನ ರಕ್ಷಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದರ ಹೊರಸೂಸುವಿಕೆಯು ಜಾಗತಿಕ ತಾಪಮಾನವು ಹೆಚ್ಚಲು ಮುಖ್ಯ ಕಾರಣವಾಗಿದೆ? CFC ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು. ರೆಫ್ರಿಜರೇಟರ್ ಮತ್ತು ಏರ್ ಕಂಡೀಷನರ್ಗಳಲ್ಲಿ CFCಗಳನ್ನು ಬಳಸಲಾಗಿದ್ದು, ಇವುಗಳು ಜಾಗತಿಕ ತಾಪಮಾನ ಹೆಚ್ಚಲು ಮುಖ್ಯ ಕಾರಣವಾಗಿದ್ದಲ್ಲದೆ ಓಜೋನ್ ಪದರವನ್ನು ಕೂಡ ನಾಶಪಡಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಮಾನವ ಶರೀರದ ಪ್ರತಿ ಜೀವಕೋಶಕ್ಕೂ ಆಮ್ಲಜನಕವನ್ನು ಸಾಗಿಸಿ ತಲುಪಿಸುವುದು ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳು ರಕ್ತದ ಒಂದು ಘಟಕ. ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು ರಕ್ತದಲ್ಲಿರುತ್ತವೆ. ಅದರಲ್ಲಿ ಕೆಂಪು ರಕ್ತ ಕಣಗಳ ಕಾರ್ಯ ಆಮ್ಲಜನಕವನ್ನು ಎಲ್ಲ ಜೀವಕೋಶಗಳಿಗೂ ಸಾಗಿಸುವುದು. ಬಿಳಿ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವುದು. ಹಾಗೆಯೇ ಕಿರುತಟ್ಟೆಗಳು ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ಮಾಡುವುದು, ಅಂದರೆ ರಕ್ತಸ್ರಾವವನ್ನು ನಿಲ್ಲಿಸುವುದು. 1 ಈಸ್ ದಿ ರೈಟ್ ಆನ್ಸರ್. ಹುಳುಕಡ್ಡಿ ಟೀನಿಯಾ ಕಾರ್ಪೊರಿಸ್ ಯಾವುದರಿಂದ ಉಂಟಾಗುತ್ತದೆ? ಶಿಲೀಂಧ್ರ. ಹುಳುಕಡ್ಡಿ ರೋಗವು ಶಿಲೀಂಧ್ರಗಳಿಂದ ಉಂಟಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ಭಿನ್ನತೆಯನ್ನು ಕೆಳಕಂಡದ್ದರ ಇರುವಿಕೆಯಿಂದ ಗುರುತಿಸಬಹುದು. ಕೋಶ ಭಿತ್ತಿ. ಯಾಕಪ್ಪ ಅಂತ ಹೇಳಿದ್ರೆ, ಇನ್ನು ರಸಧಾನಿ ಕೋಶಪೊರೆ ನ್ಯೂಕ್ಲಿಯಸ್ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡರಲ್ಲೂ ಕೂಡ ಕಂಡುಬರುತ್ತೆ. ರಸಧಾನಿ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿದ್ದರೆ ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರುತ್ತೆ ಮತ್ತು ಸಂಖ್ಯೆಗಳು ಕಡಿಮೆ ಇರುತ್ತೆ. ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿದ್ದರ ಜೊತೆಗೆ ಹೆಚ್ಚು ಸಂಖ್ಯೆಯಲ್ಲಿ ರಸಧಾನ್ಯಗಳನ್ನು ನೋಡಬಹುದು ನಾವು. ಆದರೆ ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಪೊರೆ, ಸಸ್ಯ ಜೀವಕೋಶದ ಹೊರಪೊರೆ. ಪ್ರಾಣಿ ಜೀವಕೋಶದ ಹೊರಪೊರೆ ಕೋಶ ಭಿತ್ತಿ ಕಂಡುಬರುವುದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ನಕ್ಸಲೀಯ ಚಳುವಳಿಯು ಈ ಕೆಳಕಂಡ ರಾಜ್ಯದ ನಕ್ಸಲ್ ಬಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಪಶ್ಚಿಮ ಬಂಗಾಳ. ನಕ್ಸಲೀಯ ಚಳವಳಿಯು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 1969 ಪ್ರಾರಂಭವಾಯಿತು. ನಕ್ಸಲ್ ಬಾರಿ ಪಶ್ಚಿಮ ಬಂಗಾಳದ ಒಂದು ಹಳ್ಳಿಯ ಹೆಸರು. 4 ಈಸ್ ದಿ ರೈಟ್ ಆನ್ಸರ್. ಪ್ಯಾನ್ PAN ಇದರ ವಿಸ್ತೃತ ರೂಪ ಪರ್ಮನೆಂಟ್ ಅಕೌಂಟ್ ನಂಬರ್. 1961 ಭಾರತೀಯ ಕರ ಕಾಯ್ದೆಯ ಪ್ರಕಾರ ಆದಾಯ ಮತ್ತು ತೆರಿಗೆ ಇಲಾಖೆಯು ಪ್ಯಾನ್ ನೀಡುತ್ತದೆ. ಆದಾಯ ತೆರಿಗೆಯನ್ನು ಪಾವತಿ ಮಾಡಲು ಅಥವಾ ಹಣಕಾಸು ವ್ಯವಹಾರವನ್ನು ಸಮಗ್ರವಾಗಿ ನಿರ್ವಹಿಸಲು ಪ್ಯಾನ್ ಪ್ರಮುಖ ದಾಖಲೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು? ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, DG & IG. DG ಮತ್ತು IGಗಳು ಪೊಲೀಸ್ ಇಲಾಖೆಯ ಅತ್ಯುನ್ನತ ಅಧಿಕಾರಿಗಳು. ಇವರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ನಿಶಬ್ದ ಕಣಿವೆ ಯಾವ ರಾಜ್ಯದಲ್ಲಿದೆ? ಕೇರಳ.
ನಿಶಬ್ದ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿಯು ಕೇರಳ ರಾಜ್ಯದಲ್ಲಿದ್ದು ಇದನ್ನು ನೀಲಗಿರಿ ಬೆಟ್ಟಗಳಲ್ಲಿ ಕಾಣಬಹುದು. ತ್ರೀ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ? ಅಕ್ವಾರಿಸಿಯಾ. ಚಿನ್ನ ಹಳದಿ ಬಣ್ಣದ ಒಂದು ಮೃದುವಾದ ಲೋಹ, ಇದು ಅಕ್ವರೇಸಿಯಾ ಎಂಬ ದ್ರಾವಣದಲ್ಲಿ ಮಾತ್ರ ಕರಗುತ್ತದೆ. ಅಕ್ವರೇಸಿಯಾ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಮಿಶ್ರಣ. ಫೋರ್ ಈಸ್ ದಿ ರೈಟ್ ಆನ್ಸರ್. ನವರಾತ್ರಿ ಹಬ್ಬ ಆಚರಣೆಯನ್ನು ಆರಂಭಿಸಿದ ಮೈಸೂರಿನ ಅರಸರು ಯಾರು? ಒಂದನೇ ರಾಜ ಒಡೆಯರ್. ಒಂದನೇ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ಆರಂಭಿಸಿದರು. ಇವರು 1610 ನವರಾತ್ರಿ ಹಬ್ಬದ ಆಚರಣೆಯನ್ನ ಆರಂಭಿಸಿದರು. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಿಸಲಾಗಿದೆ? ಹಂಪಿ. ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಹಂಪಿಯು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವನ್ನಾಗಿ 1986 ಸೇರಿಸಲಾಗಿದೆ ಹಾಗೂ ಪಟ್ಟದ ಕಲ್ಲನ್ನು 1997 ಪಶ್ಚಿಮ ಘಟ್ಟಗಳನ್ನು 2012 ಸೇರಿಸಲಾಗಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರ ಅಕ್ಷಾಂಶವಾಗಿ ಮಧ್ಯ ಭಾರತದ 8 ರಾಜ್ಯಗಳನ್ನು ಹಾದು ಹೋಗಿದೆ. ಅವುಗಳು ಗುಜರಾತ್, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಹಾಗೂ ಮಿಜೋರಾಂ. ಫೋರ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಕಿರಿಯ ಪರ್ವತ ಶ್ರೇಣಿಯಾಗಿದೆ? ಹಿಮಾಲಯ. ಹಿಮಾಲಯ ಪರ್ವತ ಶ್ರೇಣಿಯನ್ನು ನವಮಡಿಕೆ ಪರ್ವತ ಶ್ರೇಣಿ ಎನ್ನುವರು. ಹಿಮಾದ್ರಿಯು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರದ ಶ್ರೇಣಿಯಾಗಿದೆ. ಆಂಡೀಸ್ ಪರ್ವತ ಶ್ರೇಣಿಯು ಪ್ರಪಂಚದ ಅತಿ ಎತ್ತರದ ಪರ್ವತ ಶ್ರೇಣಿ. ಇದು ದಕ್ಷಿಣ ಅಮೆರಿಕದಲ್ಲಿದೆ. ಹಿಮಾಲಯ ಅತಿ ಕಿರಿಯ ಪರ್ವತ ಶ್ರೇಣಿ. ಟು ಈಸ್ ದಿ ರೈಟ್ ಆನ್ಸರ್. ಪಿರಮಿಡ್ಗಳು ಡ್ಯಾಶ್ ನದಿಯ ದಡದಲ್ಲಿ ಕಂಡುಬರುತ್ತವೆ. ನೈಲ್. ಪಿರಮಿಡ್ಗಳು ನೈಲ್ ನದಿಯ ದಡದ ಮೇಲೆ ಕಂಡುಬರುತ್ತವೆ. ಪಿರಮಿಡ್ಗಳೆಂದರೆ ಪ್ರಾಚೀನ ಈಜಿಪ್ಟ್ ದೇಶದ ಅರಸರ ಸಮಾಧಿಗಳು. ತ್ರೀ ಈಸ್ ದಿ ರೈಟ್ ಆನ್ಸರ್. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎನ್ನುವರು. ಪ್ರಾಣಿ ಸಂಕುಲ. ಪ್ರಪಂಚದಲ್ಲಿ ಪ್ರಾಣಿ ವರ್ಗ ಮತ್ತು ಸಸ್ಯ ವರ್ಗವಿದ್ದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಾಣುವ ಪ್ರಾಣಿಗಳ ಸ್ಥಳವನ್ನು ಪ್ರಾಣಿ ಸಂಕುಲ ಎನ್ನುವರು. ಒನ್ ಈಸ್ ದಿ ರೈಟ್ ಆನ್ಸರ್. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ. ಸಂಚಿತ ನಿಧಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನವನ್ನು ಸಂಚಿತ ನಿಧಿಯಿಂದ ಸೆಳೆಯುವರು. ಸಂಚಿತ ನಿಧಿಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಸಿಎಜಿ, ಸಭಾಪತಿ ಮತ್ತು ಉಪಸಭಾಪತಿಗಳ ಸಂಬಳವನ್ನು ಸಂದಾಯ ಮಾಡಲಾಗುತ್ತದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ 1 ಉಡಾವಣೆ ಮಾಡಲಾದ ದಿನಾಂಕ ಅಕ್ಟೋಬರ್ 22, 2008. ಭಾರತದ ಇಸ್ರೋ ಸಂಸ್ಥೆಯವರು PSLV-C11 ಮೂಲಕ ಚಂದ್ರಯಾನ 1 ಉಪಗ್ರಹವನ್ನು ಅಕ್ಟೋಬರ್ 22, 2008 ಉಡಾಯಿಸಿದರು. ಒನ್ ಈಸ್ ದಿ ರೈಟ್ ಆನ್ಸರ್. ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ. ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ. ಪಂಚಾಯತ್ ರಾಜ್ ಸ್ವತಂತ್ರ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳು ಅಂದರೆ ಗ್ರಾಮ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಜಿಲ್ಲಾ ಪಂಚಾಯತ್ಗೆ ಸಂಬಂಧಿಸಿದೆ. 24 ಏಪ್ರಿಲ್ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ನದಿಯ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್. ರಾಷ್ಟ್ರೀಯ ನದಿ ಗಂಗಾ. ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಹೂ ಕಮಲ. ರಾಷ್ಟ್ರೀಯ ಕ್ರೀಡೆ ಹಾಕಿ. ಒನ್ ಈಸ್ ದಿ ರೈಟ್ ಆನ್ಸರ್. ದ್ವಾರ ಸಮುದ್ರವೆಂದು ಯಾವುದಕ್ಕೆ ಕರೆಯುತ್ತಾರೆ? ಹಾಸನದ ಹಳೆಬೀಡು. ಹಾಸನದ ಹಳೆಬೀಡಿನ ಪುರಾತನ ಹೆಸರು ದ್ವಾರ ಸಮುದ್ರ.
ಇದು ಹೊಯ್ಸಳ ರಾಜರ ರಾಜಧಾನಿಯಾಗಿತ್ತು. ಹೊಯ್ಸಳ ವಂಶದ ಸ್ಥಾಪಕ ಸಳ. ಇವನ ಇನ್ನೊಂದು ಹೆಸರು ನೃಪಕಾಮ. ಒನ್ ಈಸ್ ದಿ ರೈಟ್ ಆನ್ಸರ್. ಡೆಮೋಗ್ರಫಿ ಎಂದರೆ ಮಾನವ ಜನಸಂಖ್ಯಾ ಗುಣಗಳನ್ನು ಅಧ್ಯಯನ ಮಾಡುವುದು. ಡೆಮೋಗ್ರಫಿ ಮಾನವನ ವಯಸ್ಸು, ಲಿಂಗ, ಆದಾಯ, ಉದ್ಯೋಗ, ಸ್ಥಳಗಳ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆಯಾಗಿದೆ. ಜನಸಂಖ್ಯಾ ಪ್ರಕ್ರಿಯೆಗಳನ್ನು ತನಿಖೆ ಮಾಡಲು ಕ್ರಮಬದ್ಧವಾದ ಮತ್ತು ವಿಮರ್ಶಾತ್ಮಕ ಮಾಹಿತಿಯನ್ನು ನೀಡಿದ್ದಕ್ಕೆ ಜಾನ್ ಗ್ರಾಂಟ್ನವರಿಗೆ ಡೆಮೋಗ್ರಫಿಯ ಪಿತಾಮಹ ಎಂದು ಕರೆಯುತ್ತಾರೆ. ಟೂ ಈಸ್ ದಿ ರೈಟ್ ಆನ್ಸರ್. ಮಹಾತ್ಮ ಗಾಂಧಿಯವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭಿಸಿದರು. ಆಗ ಭಾರತದಲ್ಲಿ ಗೌರವ ಜನರಲ್ ಆಗಿದ್ದವರು ಯಾರು? ಲಾರ್ಡ್ ಲಿನ್ ಲಿತ್ಕೋ. ರಾಬರ್ಟ್ ಕ್ಲೈವ್ ಭಾರತದ ಪ್ರಥಮ ಗೌರ್ನರ್ ಜನರಲ್. ಲಾರ್ಡ್ ಲಿನ್ ಲಿತ್ಕೋ ಅವರು ಭಾರತದ ಗೌರ್ನರ್ ಜನರಲ್ ಹಾಗೂ ವೈಸ್ರಾಯ್ ಆಗಿದ್ದರು. ಇವರ ಅವಧಿಯಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದವು. ಸುಭಾಷ್ರಿಂದ 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ, ಕ್ರಿಪ್ಸ್ ನಿಯೋಗ 1942, ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೆದವು. ಟೂ ಈಸ್ ದಿ ರೈಟ್ ಆನ್ಸರ್. ಸೈಮನ್ ಆಯೋಗದ ವಿರುದ್ಧದ ಚಳವಳಿಯಲ್ಲಿ ಪೊಲೀಸ್ ಲಾಠಿ ಚಾರ್ಜ್ಗೆ ಬಲಿಯಾದ ವ್ಯಕ್ತಿ ಯಾರು? ಲಾಲಾ ಲಜಪತ ರಾಯ್. ಸೈಮನ್ ಸಮಿತಿ ನಂತರ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯದ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡಲು ನೇಮಕವಾದ ಸಮಿತಿಯಾಗಿತ್ತು. 1928ರಲ್ಲಿ ನವೆಂಬರ್ 17ರಂದು ಪಂಜಾಬಿನ ಲಾಹೋರ್ನಲ್ಲಿ ಸೌಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯ ಆದೇಶದ ಮೇರೆಗೆ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಮರಣ ಹೊಂದಿದರು. ತ್ರೀ ಇಸ್ ದಿ ರೈಟ್ ಆನ್ಸರ್. ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ? ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ರಾಜ್ಯದ ರಾಜ್ಯಪಾಲರು ಆಕಸ್ಮಿಕ ಮರಣ ಹೊಂದಿದರೆ ಆ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬೇಕೆಂದು ವಿಧಿ 160ರ ಪ್ರಕಾರ ರಾಷ್ಟ್ರಪತಿಗಳು ಆದೇಶ ಹೊರಡಿಸುತ್ತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಲೋಕಸಭೆಯು ವಿಸರ್ಜನೆಗೊಂಡಾಗ ಯಾವ ವ್ಯಕ್ತಿಯು ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತನ್ನ ಸ್ಥಾನವನ್ನು ತ್ಯಜಿಸುವುದಿಲ್ಲ? ಲೋಕಸಭೆಯ ಅಧ್ಯಕ್ಷರು. ಲೋಕಸಭೆಯ ಅಧ್ಯಕ್ಷ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಮುಂದಿನ ಸಾರ್ವತ್ರಿಕ ಚುನಾವಣೆ ನಡೆದು ಅಧಿವೇಶನ ಸೇರುವವರೆಗೂ ತಮ್ಮ ಅಧಿಕಾರದಲ್ಲಿರುತ್ತಾರೆ. ಮುಂದಿನ ಲೋಕಸಭೆಯ ಪ್ರಥಮ ಸಭೆಗಿಂತ ಮೊದಲು ತಮ್ಮ ಸ್ಥಾನವನ್ನು ಅವರು ತ್ಯಜಿಸುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶವಿದೆಯೇ? ಇಲ್ಲ. ರಾಜಕೀಯ ಒತ್ತಡಗಳನ್ನು ಕಡಿಮೆ ಮಾಡಲು ಉಪ ಪ್ರಧಾನಿ ಹುದ್ದೆಯನ್ನು ಪ್ರಾರಂಭಿಸಲಾಗಿದೆ, ಆದರೆ ಉಪ ಪ್ರಧಾನಿ ಹುದ್ದೆಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಗಳು. ಭಾರತದ ಪ್ರಧಾನಮಂತ್ರಿಯವರು ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. 1962ರ ಜೂನ್ 2ರಂದು ಈ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಈ ಮಂಡಳಿಯು ಜಾತೀಯತೆ, ಪ್ರಾಂತೀಯವಾದಗಳಂತಹ ಸಮಸ್ಯೆಗಳನ್ನು ಬಗೆಹರಿಸುವ ಸರ್ಕಾರಿ ಸಲಹಾ ಮಂಡಳಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ? 2 ವರ್ಷ. ಯಾವುದೇ ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರನ್ನು ನೇಮಿಸುವಾಗ ರಾಷ್ಟ್ರಪತಿಗಳು ನ್ಯಾಯಾಲಯದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚಾದರೆ ಅವರು ಸೂಕ್ತ ಅರ್ಹತೆ ಹೊಂದಿರುವಂತಹ ವ್ಯಕ್ತಿಯನ್ನು 2 ವರ್ಷಗಳವರೆಗೆ ಮೀರದಂತೆ ವಿಧಿ 224 ಉಪವಿಧಿ 1ರ ಪ್ರಕಾರ ಆಯ್ಕೆ ಮಾಡುವರು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಸಂವಿಧಾನದ ವಿಧಿ 60ರ ಪ್ರಕಾರ ಚುನಾಯಿತ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬೋಧಿಸುವರು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಕರ್ತವ್ಯ ಅಲ್ಲ? ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಲು ಹಣಕಾಸಿನ ನೆರವು ನೀಡುವುದು. ಚುನಾವಣಾ ಆಯೋಗವು ದೇಶದ ಸ್ವಾಯತ್ತತೆ, ಅರೆನ್ಯಾಯಾಂಗ, ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಜನವರಿ 25, 1950ರಲ್ಲಿ
ಸಂವಿಧಾನದ 324ನೇ ವಿಧಿ ಅನ್ವಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು. ಟು ಈಸ್ ದಿ ರೈಟ್ ಆನ್ಸರ್. ಭಾರತದ ಎಲ್ಲ ಸಾಮಾನ್ಯ ಜನರಿಗೆ ಆರೋಗ್ಯ, ಶಿಕ್ಷಣ, ಶುದ್ಧವಾದ ಕುಡಿಯುವ ನೀರು ಇತ್ಯಾದಿ ಮೂಲ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುವ ಕಾರ್ಯತಂತ್ರ ಯಾವುದು? ಸಮಾವಿಷ್ಟವಲ್ಲದ ಬೆಳವಣಿಗೆ ಕಾರ್ಯತಂತ್ರ. ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುವ ಕಾರ್ಯತಂತ್ರವೇ ಸಮಾವಿಷ್ಟವಲ್ಲದ ಬೆಳವಣಿಗೆ ಕಾರ್ಯತಂತ್ರ. ಟು ಈಸ್ ದಿ ರೈಟ್ ಆನ್ಸರ್. ಸಮುದಾಯಗಳ ಬಾಕಿ ಖಾತೆಯಲ್ಲಿ ವರ್ಗಾವಣೆ ಸಮುದಾಯಗಳನ್ನು ಯಾವ ಗುಂಪಿಗೆ ಸೇರಿಸಿಕೊಳ್ಳಲಾಗುತ್ತದೆ? ಚಾಲ್ತಿ ಖಾತೆ. ಸಮುದಾಯಗಳ ಬಾಕಿ ಖಾತೆಯಲ್ಲಿ ವರ್ಗಾವಣೆ ಸಮುದಾಯಗಳನ್ನು ಚಾಲ್ತಿ ಖಾತೆ ಗುಂಪಿಗೆ ಸೇರಿಸಿಕೊಳ್ಳಲಾಗುವುದು. ಒನ್ ಈಸ್ ದಿ ರೈಟ್ ಆನ್ಸರ್. ವಿವಿಧ ದೇಶಗಳು ಒಂದುಗೂಡಿ ಮಾಡಿಕೊಂಡಿರುವ ಆರ್ಥಿಕ ಸಂಯೋಜನೆಗಳ ಪೈಕಿ ಅತ್ಯುನ್ನತ ರೂಪದ ಸಂಯೋಜನೆ ಯಾವುದು? ಕಾಮನ್ ಮಾರ್ಕೆಟ್. ವಿವಿಧ ದೇಶಗಳು ಒಂದುಗೂಡಿ ಮಾಡಿಕೊಂಡಿರುವ ಆರ್ಥಿಕ ಸಂಯೋಜನೆಗಳ ಪೈಕಿ ಅತ್ಯುನ್ನತ ರೂಪದ ಸಂಯೋಜನೆ ಕಾಮನ್ ಮಾರ್ಕೆಟ್. ಫೋರ್ ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಕಾರ್ಯಕ್ರಮ ಅಂದರೆ ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.